ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕನ್ಸಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಬುಧವಾರದ ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನಾನು ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿದ್ದೆ. ಸರಿ ಅಂತೇಳಿ ಇದು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಹೂವು ತೊಗೊಂಬರೋಣ ಅಂತೇಳಿ ನಾನು ಟೆರೆಸ್ ಮೇಲೆ ಬಂದೆ. ಆವಾಗ ಈ ಒಂದು ವ್ಯೂ ನೋಡಿಬಿಟ್ಟು ಸರಿ ಇದೊಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಿರೋವಂಥದ್ದು. ಸೊ ತುಂಬಾ ಪೀಸ್ಫುಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಸೈಲೆಂಟಾಗಿ ಮತ್ತು ಜಸ್ಟ್ ಅದು ಆ ಒಂದು ತಂಗಾಳಿ ಅಂದರೆ ಎಷ್ಟು ಸೈಲೆಂಟಾಗಿ ಬೀಸುತ್ತಲ್ವಾ, ಬೆಳಿಗ್ಗೆನೇ ಎದ್ದು ಇದನ್ನು ಅಬ್ಸರ್ವ್ ಮಾಡಿರೋರು ಗೊತ್ತಾಗುತ್ತೆ. ಸೊ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು, ಸೊ ಅದೇ ರೀತಿ ನನಗೂ ಫೀಲ್ ಆಗಿದ್ದು. ಅಲ್ಲಿಂದ ಹೂ ತೊಗೊಂಬಂದು ನಾನು ಪೂಜೆ ಎಲ್ಲ ಮಾಡಿ ಆಯಿತು. ಸರಿ ಅಂತೇಳಿ ಆ ಒಂದು ಏನು ಸಣ್ಣ ಸಣ್ಣ ಕ್ಯಾಪ್ಚರ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸರಿ ಅಂತೇಳ್ಬಿಟ್ಟು ಇವತ್ತಿನ ಟಿಫನ್ಗೆ ನಾನು ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಿರೋವಂಥದ್ದು. ಸೊ ನಮ್ಮ ಹುಡುಗರುಗಳಿಗೆ ಎಕ್ಸಾಮ್ ನಡೀತಿದೆ. ಏನಂದರೆ ಎಲ್ರಿಗೂ ಇಬ್ರಿಗೂ ಹಾಫ್ ಡೇ ಆಗಿರೋದ್ರಿಂದ ಏನು ಲಂಚ್ ಪ್ಯಾಕ್ ಮಾಡಬೇಕಂತ ಏನೂ ಇರಲಿಲ್ಲ. ಜಸ್ಟ್ ಟಿಫನ್ ಅವರು ತಿನ್ಕೊಂಡು ಹೋಗಿ ಮತ್ತೆ 12 o'clock ಬಂದುಬಿಡ್ತಾರಲ್ವಾ, ಸೊ ತಿನ್ನೋದಕ್ಕೋಸ್ಕರ ಅಂಥೇಳಿ ನಾನು ಇದು ಮಾಡ್ತಿರೋವಂಥದ್ದು. ಯಾವುದೇ ಥರದ ಬಾಕ್ಸ್ಗಳೇನೂ ತೊಗೊಂಡು ಹೋಗ್ತಾ ಇಲ್ಲ. ಸರಿ ಅಂಥೇಳಿ ನಾನು ದೋಸೆ ಮಾಡಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದೆ. ಬೇಗನೆ ಹೇಳೋದ್ರಿಂದ ನಮ್ಗೆ ಎಷ್ಟು ಬೆನಿಫಿಟ್ ಇರುತ್ತೆ ಅಲ್ವಾ ಫ್ರೆಂಡ್ಸ್. ನಿಜವಾಗ್ಲೂ ನನಗಂತೂ ಒಂಥರ ಖುಷಿ ಅನಿಸುತ್ತೆ. ಮುಂಚೆ ಒಂದು 7 ಗಂಟೆ ಆದರೂ ಎದೊಳೋದಕ್ಕೆ ಹಿಂಸೆ ಆಗ್ತಿತ್ತು. ಸೊ ಇವಾಗ ಅಂತ ಅಂದರೆ ಆರಾಮ ಅನಿಸುತ್ತೆ. ಒಂದು 8:30 ಎಲ್ಲ ಮಕ್ಕಳು ಹೋಗೋದ್ರೊಳಗಡೆ ಎಲ್ಲ ಕೆಲಸ ಮುಗಿಸಿ ನಾವು ಇಷ್ಟು ಫ್ರೀ ಆಗ್ತೀವಲ್ವಾ ಅಂತ ಅನಿಸುತ್ತೆ. ನಿಜವಾಗ್ಲೂ 7 o'clock ನಾನು ಮುಂಚೆ ಹೇಳಬೇಕಾದ್ರೆ ಟಿಫನ್ ಮಾಡೋದೇ ಎಷ್ಟೋ ಒಂದು ದೊಡ್ಡ ಕೆಲಸ ಅನ್ನೋ ಥರ ಅನಿಸ್ಬಿಡ್ತಿತ್ತು. ಸೊ ಯಾಕೆಂದರೆ ಮಕ್ಕಳಿಗೆ 8 o'clock ಸ್ಕೂಲ್ ಇರೋದು, ನನಗೆ 7 ಎತ್ತರೆ ಗಡಿ ಬಿಡೀಲಿ ಹರಿ ಬಿರೀಲಿ ಏನು ಟಿಫನ್ ಮಾಡಲಿ ಏನು ಅನ್ನೋದೇ ಒಂದು ತಲೆ ಹೊಡ್ತಿರ್ಲಿಲ್ಲ. ಸೊ ಏನೋ ಒಂದು ಮಾಡ್ತಿದ್ದೆ, ಅದರಲ್ಲೂ ಟೈಮು ಬೇಗನೆ ಆಗೋಗ್ಬಿಡ್ತಿತ್ತು. ಸೊ ಎಲ್ಲನೂ ರೆಡಿ ಮಾಡಿಕೊಂಡು ಮತ್ತು ಟೀ ಕಾಫಿ ಬಿಸಿನೀರು ಈ ಥರ ಎಲ್ಲ ಕೆಲಸನೂ ಅಟ್ ಎ ಟೈಮ್ ಮಾಡಬೇಕಲ್ವಾ. ಆ ಟೈಮಲ್ಲಂತೂ ಅಪ್ಪ ನಾನು ಬೇಗ ಹೇಳಬೇಕು ಅಂತ ಎಷ್ಟೋ ಸಲ ಅಂದ್ಕೊಳ್ತಿದ್ದೆ, ಬಟ್ ಹೇಳೋಕ್ಕಾಗ್ತಿರ್ಲಿಲ್ಲ. ಅದಾದಮೇಲೆ ನಾನು ಯಾವಾಗಿಂದ ನಾನು ಅಲಾರಾಮ್ ಇಟ್ಟು ಒಂದು 5 o'clock ಹೇಳೋದಕ್ಕೆ ಶುರು ಮಾಡಿದೆ, ನಿಜವಾಗ್ಲೂ ಒಂದು 8:30 ಒಳಗಡೆ ಎಲ್ಲನೂ ಕೆಲಸ ಮುಗಿಸಿ ನಾವು ಎಷ್ಟು ಫ್ರೆಶ್ ಆಗ್ತಿದ್ವಿ, ಎಷ್ಟು ಫ್ರೆಶ್ ಮೈಂಡಿಂದ. ಮತ್ತು ಮಕ್ಕಳಿಗೂ ಅಷ್ಟೇ, ಆರಾಮಾಗಿ ಒಂದು 7:30 ಟಿಫನ್ ಹಾಕ್ಕೊಟ್ಬಿಟ್ರೆ ಕೂಲಾಗಿ ತಿಂದು ಅವರು ಹೋಗ್ತಾಯಿದ್ರು. ನಾನು ಹೇಳೋದೇ 7 o'clock ಆಗೋಗ್ಬಿಡ್ತಿತ್ತಲ್ವ ಮುಂಚೆ, ಅವರು ಟಿಫನ್ ತಿಂದು ಹೋಗೋದ್ರೊಳಗಡೆ ಪಾಪ ಅವರು ಅರಿಬರಿಯಲ್ಲಿ ಅವ್ರ ಪಪ್ಪನೂ ಸ್ವಲ್ಪ ಜೋರಾಗಿ ಕೂಗಾಡ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಸೊ ಈ ಒಂದು ಇದನ್ನು ನಾನು ಚೇಂಜ್ ಮಾಡ್ಕೊಂಡಿದ್ದು, ನಿಜವಾಗ್ಲೂ ತುಂಬಾ ಒಂದೊಳ್ಳೆ ಕೆಲಸ ಅನ್ನಿಸ್ತು. ಸೊ ಅದೆಲ್ಲ ಆದಮೇಲೆ ಮಕ್ಕಳನ್ನೆಲ್ಲ ಅಂದರೆ ನನ್ನ ಚಿಕ್ಕವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ನನ್ನ ಮಗ ಇಬ್ಬರೂನು ಗ್ರೋಸರಿ ಶಾಪಿಂಗೆ ಅಂತ ಹೇಳಿಬಿಟ್ಟು ಬಂದಿದ್ವಿ. ನಮ್ಮನೆ ಹತ್ರನೇ ಇಲ್ಲಿ ಒಂದು ಹಿಕೆ ರಿಟೇಲ್ ಅಂತ ಒಂದು ಶಾಪ್ ಇದೆ, ಅಲ್ಲಿ ನಾನು ತೊಗೊಳ್ಳೋವಂಥದ್ದು. ಕೆಲವೊಂದು ಪ್ರಾಡಕ್ಟ್ನ ನಾನು ಇಲ್ಲಿ ತೊಗೊಳ್ತೀವಿ, ಇನ್ನೂ ಕೆಲವೊಂದನ್ನು ಬೇರೆ ಕಡೆ ತೊಗೊಳ್ತೀವಿ. ಈ ಥರ ಡಿಪೆಂಡ್ಸು, ನಮಗೆ ಎಲ್ಲಿ ವರ್ತ್ ಅನ್ಸುತ್ತೋ ಅಲ್ಲಿ ನೋಡಿ ತೊಗೊಳ್ತೀವಿ. ಸೊ ಇಲ್ಲಿ ಕೆಲವೊಂದು ಐಟಮ್ನೆಲ್ಲ ನಾನು ಮತ್ತು ನನ್ನ ಮಗ ಇಬ್ಬರು ಯಾವ್ದು ಬೇಕು ಏನು ಅಂತ ಹೇಳಿ ಚೆಕ್ ಮಾಡಿ ನಾವು ತೊಗೊಳ್ತಾ ಇದ್ದೀವಿ. I'm not afraid to die.
ನಮಗೆ ಏನೆಲ್ಲ ಪ್ರಾಡಕ್ಟ್ ಬೇಕು ಬೇಡ ಅಂತ ನೋಡಿಕೊಂಡು ತೊಗೊಂಡು ಅದಾದಮೇಲೆ ಇಲ್ಲಿ ಬಿಲ್ಲಿಂಗ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದು. ಸೊ ಅಲ್ಲಿ ಬಿಲ್ಲಿಂಗ್ ಮಾಡಿಸ್ಕೊಬೇಕಾದ್ರೆ ಹೇಳ್ತಿದ್ರು ಏನು ವಿಡಿಯೋ ಮಾಡ್ತಿರೋದು ಅಂತ. ಸೊ ಯು ರೀಲ್ಸ್ಗಾ ಅಂತ ಕೇಳಿದ್ರು. ಇಲ್ಲ ಇಲ್ಲ, ಈ ಥರ ಯೂಟ್ಯೂಬ್ ಡೈಲಿ ವ್ಲಾಗ್ಸ್ ಮಾಡ್ತೀವಿ, ಸೊ ಹಾಗಾಗಿ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ನಗ್ತಾಯಿದ್ರು ಸರಿ ಅಂತೇಳಿ ಅದನ್ನೆಲ್ಲ ಪ್ಯಾಕ್ ಮಾಡಿ ಅವರೇ ಗಾಡಿಗೆ ತಂದು ಕೊಡ್ತಾರೆ. ಸೊ ತೊಗೊಂಡು ಮನೆಗೆ ಬಂದ್ವಿ. ಸೊ ಬಂದಾದಮೇಲೆ ನಾನು ಮೋಟರ್ನ ಕರ್ಕೊಂಡು ಬಂದೆ ಸ್ಕೂಲಿಂದ, ಕರ್ಕೊಂಡು ಬಂದು ಟ್ಯೂಷನ್ ಕಳಿಸಿ ಮತ್ತೆ ಟ್ಯೂಷನಿಂದ ಬಂದಾದಮೇಲೆ ಇಲ್ಲಿ ನಾವು ಅವನಿಗೆ ಮತ್ತೆ ರಿವಿಷನ್ ಮಾಡಿಸ್ತಾ ಇದ್ದೀವಿ. ಏನಂದರೆ ಅವನಿಗೆ ಸ್ವಲ್ಪ ತಲೆಗೆ ವಿದ್ಯೆ ಅನ್ನೋದು ಹೋಗೋದು ತುಂಬಾ ಕಷ್ಟ ಇದೆ. ಸೊ ಹಾಗಾಗಿ ಒಂದು ಎರಡು ಮೂರು ಸಲ ಅವನಿಗೆ ಹೇಳ್ಕೊಡ್ಬೇಕು, ಆದ್ರೂ ಮತ್ತೆ ನಾಲ್ಕನೇ ಸಲಿಗೆ ಮರ್ತೇ ಹೋಗಿರ್ತಾನೆ. ಈ ಒಂದು ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರನೇ ನಾನಿಲ್ಲಿ ಅವನಿಗೆ ಮತ್ತೆ ರಿವಿಷನ್ ಮಾಡಿಸ್ತಾ ಇದ್ದೀವಿ. ನನ್ನ ದೊಡ್ಡ ಮಗ ಕೂತ್ಕೊಂಡು ಹೇಳ್ಕೊಡ್ತಿದ್ದಾನೆ, ನಾನು ಅದನ್ನೇ ವಿಡಿಯೋ ಮಾಡ್ಕೊಳ್ತಾ ನಾನು ಅಲ್ಲೇ ಕೂತಿದ್ದೆ. ಸೊ ಏನಂದರೆ ಮಕ್ಕಳಿಗೆ ಎಕ್ಸಾಮ್ಸು ಹಾಗೆ ಹೀಗೆ ಅಂತ ಅಂದರೆ ಸ್ವಲ್ಪ ನಾವು ಕೂತ್ಕೊಂಡು ಹೇಳ್ಕೊಟ್ರೆ ಸ್ವಲ್ಪ ಬೇಗನೆ ಅವರು ಕ್ಯಾಶ್ ಮಾಡ್ತಾರೆ ಅನ್ನೋದು ನನ್ನ ಒಪಿನಿಯನು. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಕೂಡಿಸಿ ಹೇಳ್ಕೊಡ್ತಿದ್ವಿ. ಏನಂದರೆ ನಾನು ಚಿಕ್ಕ ಮಗನಿಗೆ ಹೇಳಿದಾಗೆ ಅವನಿಗಷ್ಟು ಬೇಗ ತಲೆಗೆ ಹೋಗಲ್ಲ, ದೊಡ್ಡವನಿಗಾದರೆ ನನಗೆ ರಿಸ್ಕೇ ಇಲ್ಲ, ಚಿಕ್ಕವನಿಗಂತೂ ಸಾಕಪ್ಪ ಅನಿಸಿದ್ದಾನೆ ಈ ಏಜ್ಗೆನೆ. ಸೊ ಇದನ್ನೆಲ್ಲ ಹೇಳ್ಕೊಟ್ಟು ಕಂಪ್ಲೀಟ್ ಆದಮೇಲೆ ನಾವು ಊಟ ಮಾಡಿ ಮಲಗಿದ್ವಿ. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ನೀವು ಕೊಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.